नमस्कार वेलकम टू माय किचन ಮಾವಿನಕಾಯಿ ಅಂದಿದ ತಕ್ಷಣ ಎಲ್ಲರ ಬಾಯಲ್ಲೂ ನೀರು ಇರುತ್ತಲ್ಲ ಈ ಮಾವಿನಕಾಯಿ ನೋಡಿ ಎಷ್ಟು ಸ್ಪೆಷಾಲಿಟಿ ಇದರಲ್ಲೆಲ್ಲ ತುಂಬ ಮಾಡರ್ನ್ ಡಿಶಸ್ ಏನೇನೋ ಮಾಡೋಕ್ಕೆಲ್ಲ ಹೋಗೋಕ್ಕಾಗೋದಿಲ್ಲ ನಮ್ಮ ಆ್ಯನ್ಸಿಸ್ಟರ್ಸ್ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅಜ್ಜಿ ಅಕ್ಕಂದರು ಏನು ಮಾಡ್ತಾಯಿದ್ರು ಅದನ್ನೇ ಮಾಡೋದಕ್ಕೆ ನಮ್ಮ ಮನಸ್ಸು ಹೋಗುತ್ತೆ ಕೈಯೂ ಹೋಗುತ್ತೆ ಮತ್ತು ಅದೇ ನಮಗೆ ಮಾಡೋಕ್ಕಾಗೋದು ತುಂಬ ಇದರಲ್ಲೆಲ್ಲ ಮಾಡ್ರೇಷನ್ ಮಾಡಿ ಏನೇನೋ ಡೆಫಿನೆಟ್ಟಾಗಿ ಮಾವಿನಕಾಯಿನಲ್ಲಿ ಮಾಡೋಕ್ಕಾಗೋದಿಲ್ಲ ನಾನು ಇವತ್ತು ಒಂದು ದೊಡ್ಡ ಮಾವಿನಕಾಯಿ ತೊಗೊಂಡಿದ್ದೀನಿ ಇದರಲ್ಲಿ 3 ಡಿಶಸ್ ನಾನು ಮಾಡಿ ತೋರಿಸ್ತೀನಿ ಈ ದೊಡ್ಡ ಮಾವಿನಕಾಯಿ ಇರೋದ್ರಿಂದ 3 ಡಿಶ್ ಆಗುತ್ತೆ ಈಗ ಈ ಓಟೆ ಭಾಗನ ನಾನು ತುರಿದಿಟ್ಕೊಳ್ತೀನಿ ಇನ್ನು 2 ಭಾಗನೂ ಸಪರೇಟಾಗಿ ಪೀಸ್ ಮಾಡಿ ಇಟ್ಕೊಳ್ತೀನಿ ನನ್ನ ಚಾನೆಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಯಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮಗೆ ಹೊಸ ವಿಡಿಯೋ ನೋಟಿಫಿಕೇಷನ್ ಎಲ್ಲ ಬರುತ್ತೆ ಮಾವಿನಕಾಯಿನಲ್ಲಿ ಏನಾದರೂ ವೆರೈಟಿ ಮಾಡೋಣ ಅಂತ ಅಂದರೆ ನಮ್ಮನೇಲಿ ನಮ್ಮ ದೊಡ್ಡವರು ನಮ್ಮ ತಾಯಿ ನಮ್ಮ ಅಜ್ಜಿ ಎಲ್ಲ ಏನು ಮಾಡ್ತಾಯಿದ್ರು ಅಂತ ಜ್ಞಾಪಕಕ್ಕೆ ಬರುತ್ತಲ್ಲ ಸೊ ಮತ್ತ್ಯಾಕೆ ತಡ ಬನ್ನಿ ವಿಡಿಯೋ ಶುರು ಮಾಡೋಣ ಮಾವಿನಕಾಯಿ ತೊಗೊಂಡು ಅದರಲ್ಲಿ 3 ವೆರೈಟೀಸ್ ಜಮಾಯಿಸೋಣ ಈಗ ಒಂದು ಮಾವಿನಕಾಯಿನಲ್ಲಿ 3 ವೆರೈಟಿ ಮಾಡ್ತಿರೋದ್ರಿಂದ ಫಸ್ಟ್ ವೆರೈಟಿ ಇದು ಗ್ರೀನ್ ಚಟ್ನಿ ಮಾಡ್ತೀನಿ ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಮಾತ್ರ ತೋರಿಸ್ತೀನಿ ಮಿಕ್ಕಿದ್ದು ಮಾಡಬೇಕಾದ್ರೆ ತೋರಿಸ್ತೀನಿ 1 ಕಪ್ಪು ಅರ್ಧ ಹೋಳು ಕಟ್ ಮಾಡಿದ್ಮೇಲೆ ಅಷ್ಟು ಮಾವಿನಕಾಯಿ ಉದ್ದಿನ ಬೇಳೆ ಮೆಂತ್ಯ ಮತ್ತು ಹಸಿಮೆಣಸಿನಕಾಯಿ ಈಗ ಗ್ರೀನ್ ಮಾವಿನಕಾಯಿ ಚಟ್ನಿಗೆ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಅಷ್ಟು ಮೆಂತ್ಯ 1 ಚಿಕ್ಕ ಸ್ಪೂನ್ ಉದ್ದಿನ ಬೇಳೆ ಇದು ಹುರ್ಕೊಳ್ತೀನಿ ಕೆಂಪಗಾಗಿದೆ ಮೆಂತ್ಯ ಉದ್ದಿನ ಬೇಳೆ ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ತೆಗೆದಿಟ್ಕೊಂಡಿರೋ ಹಸಿಮೆಣಸಿನಕಾಯಿ ಹಾಕ್ತೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ ಈಗ ಮಿಕ್ಸಿ ಜಾರ್ಗೆ ನಾನು ಹುರ್ಕೊಂಡಿರೋದು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪೆಲ್ಲ ಹಾಕ್ತಿದ್ದೀನಿ ಇಷ್ಟೇ ಇಷ್ಟು ಬೆಲ್ಲ ಹಾಕ್ತಿದ್ದೀನಿ ಆ ಹುಳಿದು ಅದು ಹುಳಿತನ ಹೊಡಿಯುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ಕಟ್ ಮಾಡ್ಕೊಂಡಿರೋ ಇದು ಹಸಿ ಮಾವಿನಕಾಯಿ ಇದಕ್ಕೆ ನೀರೆಲ್ಲ ಹಾಕಬಾರ್ದು ಈ ಮಾವಿನಕಾಯಿ ಮಾಯಿಶ್ಚರಲ್ಲೇ ಗ್ರೈಂಡ್ ಮಾಡ್ಕೊಳ್ಬೇಕು ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಗ್ರೀನ್ ಚಟ್ನಿ ಗ್ರೈಂಡ್ ಆಗಿದೆ ಇಷ್ಟೇ ಇದು ಸಿಂಪಲ್ಲಾಗಿ ಭಾಳ ಟೇಸ್ಟಿಯಾದ ಚಟ್ನಿ ಇದು ಇದಕ್ಕಿನ್ನು ಒಗ್ಗರಣೆ ಹಾಕಬೇಕು ರೆಡ್ ಕಾಯಿ ಸಾಸಿವೆ ಚಟ್ನಿಗೆ ಅರ್ಧ ಮಾವಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಡ್ ಚಿಲ್ಲಿ ಒಂದು 7-8 ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಂಗೆ ತೊಗೊಳ್ಬೋದು ಸ್ವಲ್ಪ ಮೆಂತ್ಯ ಉದ್ದಿನಕಾಳು ಉದ್ದಿನ ಬೇಳೆ ಆಮೇಲೆ ಸಾಸಿವೆ ಒಣಕೊಬ್ಬರಿ ತೊಗೊಂಡಿದ್ದೀನಿ ಈಗ ರೆಡ್ ಚಟ್ನಿ ಮಾವಿನಕಾಯಿ ಚಟ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ 1 ಸ್ಪೂನ್ ಉದ್ದಿನಕಾಳು ಹಾಕ್ತೀನಿ ಜೊತೇಲಿ ತೋರಿಸಿದ್ನಲ್ಲ ಅಷ್ಟು ಮೆಂತ್ಯ ಹಾಕ್ಕೊಳ್ತೀನಿ ಇದ್ರ ಜೊತೆಗೇ ಒಣಮೆಣಸಿನಕಾಯಿ ಹಾಕ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಹುರಿಯೋಕ್ಕಾಗುತ್ತೆ ಅಂತ ಆಗಿದೆ ಬ್ರೌನ್ ಆಗಿದೆ ನೋಡಿ ಇದು ಇವಾಗ ಸಾಕು ಇಷ್ಟು ಹುರಿದಿದ್ದು ನೆಕ್ಸ್ಟು ಗ್ರೈಂಡ್ ಮಾಡೋ ಪ್ರೊಸೆಸ್ ನೋಡೋಣ ಗ್ರೈಂಡ್ ಮಾಡೋದಕ್ಕೆ ಒಣಕೊಬ್ಬರಿ 1/4 ಹೋಳು ತೊಗೊಂಡಿದ್ದೀನಿ ನಾನು ಇಷ್ಟು ಒಣಕೊಬ್ಬರಿ ಮತ್ತು ಹಸಿ ಸಾಸಿವೆ ಒಂದು 1/2 ಸ್ಪೂನ್ ಸಾಕು ಹಸಿ ಸಾಸಿವೆ ಇದಕ್ಕೆ ಅರಿಶಿನ ಹಾಕ್ಬೋದು ನೋಡಿ ಇಷ್ಟು ಅರಿಶಿನ ಹಾಕ್ತಿದ್ದೀನಿ ಈ ಫ್ರೈ ಮಾಡ್ಕೊಂಡಿರೋ ರೆಡ್ ಚಿಲ್ಲಿ ಉದ್ದಿನಕಾಳು ಎಲ್ಲ ಹಾಕ್ಕೊಂಡು ಬಿಡ್ತೀನಿ ಇದಕ್ಕೆ ಫಸ್ಟ್ ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಪೌಡ್ರ್ ಮಾಡ್ಕೊಳ್ತೀನಿ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಪೌಡ್ರ್ ಆಗಿದೆ ಈಗ ಮಾವಿನಕಾಯಿ ಹಾಕಿ ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ತೀನಿ ಮಿಕ್ಕಿ ಸಾಮಾನೆಲ್ಲ ಒಗ್ಗರಣೆ ಹಾಕಬೇಕಾದ್ರೆ ನೋಡೋಣ ರೆಡ್ ಚಟ್ನಿಗೂ ಎಲ್ಲ ಗ್ರೈಂಡ್ ಆಯಿತು ಈಗೆಲ್ಲ ಇದು ಪೌಡ್ರ್ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು ಮಾವಿನಕಾಯಿ ಗ್ರೈಂಡ್ ಆಗಲಿಲ್ಲ ಅಂದರೆ ನಾವು ಒಗ್ಗರಣೆಯಲ್ಲಿ ಅದನ್ನು ಇದು ಮಾಡ್ತೀವಿ ಬಾಡಿಸ್ತೀವಲ್ವ ಅವಾಗ ನೀರೆಲ್ಲ ಹಿಂಗೋಗ್ಬಿಡುತ್ತೆ
ಈಗ ರೆಡ್ ಚಟ್ನಿಗೆ ಒಗ್ಗರಣೆ ಹಾಕ್ತೀನಿ, 3 ಸ್ಪೂನ್ ಎಣ್ಣೆ ಹಾಕ್ತೀನಿ, ಸಾಸಿವೆ, ಕರಿಬೇವಿನ ಸೊಪ್ಪು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಮಿಕ್ಸ್ಚರ್ ಹಾಕ್ತೀನಿ. ಇವಾಗ ಉಪ್ಪು ಎಲ್ಲ ಇನ್ನೂ ಹಾಕಿಲ್ಲ, ಇವಾಗ ಉಪ್ಪು ಹಾಕ್ತೀನಿ. ಟೈಮ್ ಆಗುತ್ತೆ ಹಿಂಗೆ ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ವಲ್ಪ ಬೆಲ್ಲ, ಆವಾಗ ಮಾವಿನಕಾಯ್ದು ಹುಳಿ ಒಡೆಯುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಇದರಲ್ಲಿ ಚಿತ್ರಾನ್ನನೂ ಕಲಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಸಪ್ರೇಟ್ ಒಗ್ಗರಣೆ ಹಾಕಿ ಇವಾಗ ಇದರಲ್ಲಿ ಕೂಡ ಚಿತ್ರಾನ್ನ ಕಲಸ ತೋರಿಸ್ತೀನಿ. ಈಗ ರೆಡ್ ಚಟ್ನಿ ಆಯಿತು, ತಳ ಎಲ್ಲ ಬಿಟ್ಕೊಂಡು ಬಂದಿದ್ದಲ್ಲ, ಮಾಯಿಶ್ಚರ್ ಎಲ್ಲ ಹೋಗಿದೆ, ಸಾಕಿಷ್ಟು. ಈಗ ರೆಡ್ ಚಟ್ನಿಲಿ ಚಿತ್ರಾನ್ನ ಕಲಿಸ್ತೀನಿ, 1 ಸ್ಪೂನ್ ಎಣ್ಣೆ ಹಾಕ್ತೀನಿ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ, 2 ರೆಡ್ ಚಿಲ್ಲಿ ಹಾಕಿದ್ದೀನಿ, ಕರಿಬೇವು. ಇದಕ್ಕೆ ಹಾಕ್ಬಿಡ್ತೀವಿ ಚಿತ್ರಾನ್ನ ಕಲಸೋದಕ್ಕೆ. ಈಗ ನಾನು ಮಾಡಿಟ್ಕೊಂಡಿದ್ದೀನಲ್ಲ ಮಾವಿನಕಾಯಿ ಚಟ್ನಿ, ಇದನ್ನು ಸ್ವಲ್ಪ ಹಾಕ್ತೀನಿ, ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಉಪ್ಪು ಕೂಡ ಹಾಕ್ಕೊಳ್ಬೇಕು. ನಾವು ಚಟ್ನಿಗೆ ಉಪ್ಪು ಹಾಕಿದ್ದೀವಲ್ಲ, ಇದಕ್ಕೆ ಅನ್ನಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ಮಾವಿನಕಾಯಿನ ಗ್ರೈಂಡ್ ಮಾಡೋದು ಬೇಡ ಅಂದರೆ ತುರಿದು ಕೂಡ ಹಾಕ್ಕೊಳ್ಬೋದು ಇದಕ್ಕೆ, ಆದರೆ ಫ್ರೈ ಮಾಡಬೇಕಷ್ಟೇ. ಒಂಚೂರು ಉಪ್ಪು ಹಾಕ್ತೀನಿ, ಸಾಕಾಗಿಲ್ಲ ಅಷ್ಟು. ಈ ಥರ ಚಟ್ನಿ ಒಂದ್ಸಲ ಮಾಡಿಟ್ಕೊಂಡ್ಬಿಟ್ರೆ ನೀವು ಹೀಗೆ ಯಾವಾಗ ಬೇಕೋ ಟಿಫಿನ್ ಬಾಕ್ಸ್ಗೆಲ್ಲ ಅನ್ನ ಕಲಸಿ ಕೊಡ್ಬೋದಿದು. ಈ ಮಾವಿನಕಾಯಿ ಚಿತ್ರಾನ್ನ ನಮ್ಮ ತಾಯಿ ಮಾಡಿದ ಥರ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ಪೆಷಲ್ ಒಂದು ಪೌಡ್ರ್ ಆ್ಯಡ್ ಮಾಡ್ತೀನಿ, ಸೊ ಕಡೆ ತನಕ ವಿಡಿಯೋ ನೋಡಿ. ಹಸಿಮೆಣಸಿನ್ಕಾಯಿ ಮಾವಿನಕಾಯಿ ಚಿತ್ರಾನ್ನಕ್ಕೆ, ಮತ್ತು ಮಾವಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಒಣಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ. ಮಾವಿನಕಾಯಿ ಚಿತ್ರಾನ್ನಕ್ಕೆ ನಾನು ಹಸಿಮೆಣಸಿನ್ಕಾಯಿ ಕಟ್ ಮಾಡೋದಿಲ್ಲ, ಇದರಲ್ಲಿ ಜಜ್ಜಿಕೊಳ್ತೀನಿ ಕಲ್ಲಲ್ಲಿ. ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋಣ, ಇದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ತೀನಿ, ಸಾಸಿವೆ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನ ಬೇಳೆ ಸ್ವಲ್ಪ, ಜಜ್ಜಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಅದ್ರ ಜೊತೆ 1 ಒಣಮೆಣಸಿನ್ಕಾಯಿ ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು, ಉಪ್ಪು ನನಗೆ 1.5 ಸ್ಪೂನ್ ಹಾಕ್ತೀನಿ, ಆಮೇಲೆ ಅನ್ನ ಕಲಸ್ಬಿಟ್ಟು ಆಮೇಲೆ ರುಚಿ ನೋಡ್ಕೊಂಡು ಹಾಕ್ಕೋಬೋದು. ಇವಾಗ ತುರಿದಿಟ್ಕೊಂಡಿರೋ ಮಾವಿನಕಾಯಿ ಹಾಕ್ತಿದ್ದೀನಿ. ಮಾವಿನಕಾಯಿನ ಫ್ರೈ ಮಾಡಲ್ಲ, ಜಸ್ಟ್ ಸುಮ್ಮನೆ ಮಿಕ್ಸ್ ಮಾಡ್ತೀನಿ, ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಜನರಲಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಅರಶಿನ ಹಾಕಲ್ಲ, ನಾನು ಸುಮ್ಮನೆ ಶಾಸ್ತ್ರಕ್ಕೆ ಒಂದು ಚಿಟಿಗೆ ಅರಶಿನ ಹಾಕ್ತೀನಿ ಅಷ್ಟೇ. ನಮ್ಮ ತಾಯಿ ಮಾಡ್ತಾ ಇದ್ದಿದ್ದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಒಂದು ಪೌಡ್ರ್ ಆ್ಯಡ್ ಮಾಡ್ತಾರೆ ಅನ್ನಲ್ಲ, ಅದಕ್ಕೆ ಎಷ್ಟು ಮೆಂತ್ಯ ನೋಡಿ, ಇಷ್ಟೇ ಹಾಕ್ಬೇಕು ಮೆಂತ್ಯ, ಇಷ್ಟು ಜೀರಿಗೆ, ಇಷ್ಟು ಸಾಸಿವೆ, ಇಷ್ಟೇ ಇಷ್ಟು ಉದ್ದಿನ ಬೇಳೆ. ಇದನ್ನು ಇವಾಗ ಹುರ್ಕೊಳ್ತೀನಿ ಚೆನ್ನಾಗಿ. ಇದು ಎಣ್ಣೆ ಹಾಕ್ತೆ ಹಾಗೆ ಹುರಿಬೇಕು, ಅನ್ನೋಷ್ಟು ಹುರ್ಕೊಂಡಿದ್ದೀನಿ. ಈಗ ಇದು ಪೌಡ್ರ್ ಮಾಡ್ಕೊಳ್ತೀನಿ ಇದರಲ್ಲಿ.
ತುಂಬ ನೈಸ್ ಪೌಡ್ರು ಏನು ಬೇಕಾಗಿಲ್ಲ, ಕೋಸ್ ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಇಷ್ಟು ಗ್ರೈಂಡ್ ಆದರೆ ಸಾಕು. ಉದ್ರದ್ರಾಗ ಅನ್ನ ಮಾಡಿಟ್ಕೊಂಡಿದ್ದೀನಿ, ಅದಕ್ಕೆ ಈಗ ಫ್ರೈ ಮಾಡಿರೋದಿದೆಲ್ಲ ಒಗ್ಗರಣೆ ಎಲ್ಲ ಹಾಕ್ತೀನಿ. ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಅನ್ನ ಅಳತೆ ಎಷ್ಟಿದೆ ಅಷ್ಟು ಮಾತ್ರ ಹಾಕ್ಕೊಂಡು ಆಯಿತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಒಣಕೊಬ್ಬರಿ ಹಾಕ್ಕೊಳ್ತೀನಿ. ಈ ಒಣಕೊಬ್ಬರಿ ಹಾಕ್ಕೊಂಡಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕೈನಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನ, ಇದು ಆ ಕೈ ರುಚಿ ಅನ್ನೋದು ನಾವು ಕೈ ಉಪಯೋಗಿಸಿದ್ರೆ ತಾನೇ ಬರೋದದು. ಈಗ ಅಮ್ಮನ ಕೈ ರುಚಿ, ಅಮ್ಮ ಮಾಡ್ತಾ ಇದ್ದ ಸ್ಟೈಲ್ದು ಈ ಸ್ಪೆಷಲ್ ಒಂದು ಇಂಗ್ರೀಡಿಯೆಂಟ್, ಸ್ಪೆಷಲ್ ಪೌಡರ್ ತೋರಿಸಿದ್ನಲ್ಲ, ಆ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ. ಅದು ಎಲ್ಲ ಸೇರಿಸಿ ಒಂದು ಸ್ಪೂನ್ ಆಗಿದೆ. ಇವಾಗ ಇದಕ್ಕೆ ಅರ್ಧ ಮುಕ್ಕಾಲು ಸ್ಪೂನ್ ಸಾಕು ನೋಡಿ, ಇಷ್ಟು ಹಾಕಿ ಕಲಿಸ್ತೀನಿ. ನೀವು ಇದು ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ, ಹೆರಳೆಕಾಯಿ ಚಿತ್ರಾನ್ನಕ್ಕೆ, ಎಲ್ಲದಕ್ಕೂ ಹಾಕಿ ಕಲಿಸಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದೇ ಒಂದು ಸ್ಪೆಷಲ್ ಅರೋಮ ಕೊಟ್ಬಿಡುತ್ತೆ ಚಿತ್ರಾನ್ನಕ್ಕೆಲ್ಲ. ಇದಕ್ಕೆ ಸಾಸಿವೆ, ಕರಿಬೇವು ಒಗ್ಗರಣೆ ಹಾಕ್ತಿದ್ದೀನಿ ಗ್ರೀನ್ ಚಟ್ನಿಗೆ. ನೋಡಿದ್ರಲ್ಲ, ಒಂದು ಮಾವಿನಕಾಯಿನಲ್ಲಿ ನನಗೆ ಹೇಳೋದು ಮರ್ತಿದ್ದೆ, ಮಾವಿನಕಾಯಿ 650 grams ಇತ್ತು ನಾನು ಅದು ತೊಗೊಂಡಿದ್ದು ಒಂದು ಮಾವಿನಕಾಯಿ. ಅದರಲ್ಲಿ 4 variety ಎಷ್ಟು ಈಸಿಯಾಗಿ ಎಷ್ಟು ಬೇಗ ಬೇಗ ಆಯಿತು ನೋಡಿ. ನಿಮಗೆ ಇದೆಲ್ಲ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಫಸ್ಟು ನೀವು ಮನೇಲಿ ಟ್ರೈ ಮಾಡಿ. ನಾನು ಹಾಕೋ ಅಡುಗೆ ಎಲ್ಲ ನಮ್ಮ ತಾಯಿ ನಮ್ಮ ಅಜ್ಜಿ ನಮ್ಮ ಮನೇಲಿ ಏನು ಮಾಡ್ತಾಯಿದ್ರು, ನಾನೇನು ಸುಮಾರು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದೀನೋ ಅದೇ ಅಡುಗೆಗಳು ನಾನು ಹಾಕ್ತಾ ಇರೋದು. ದಯವಿಟ್ಟು ಧೈರ್ಯವಾಗಿ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋಸ್ ಎಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಜೊತೆಯಲ್ಲಿ ಯಾರು ಹೊಸದಾಗಿ ವೀಣಾ ಶ್ರೀಧರ್ಸ್ ಕಿಚನ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.